बीदर शहर में चल रहे चेन स्नैचिंग के गिरोह पर आज बीदर पुलिस ने नकेल कसकर दो लोगों को हिरासत में लिया है। इनके पास से लगभग 5 लाख मूल्य की सोने की चेन बरामद की गई है। यह बात बीदर के एडिशनल एसपी महेश मेघना ने पत्रकारों से बताई। वह गांधीगंज पुलिस स्टेशन में पत्रकारों से बात कर रहे थे। इस अवसर पर डीएसपी केएम सतीश, सीपीआई और पीएसआई आदि उपस्थित रहे। कैमरामैन साबिर खान का कवरेज। गांधीगंज पुलिस स्टेशन विद्यानगर हक कॉलोनी गांधी नगर मत्तु गुंपा एरियागळल्ली हेण्णुमक्कळु स्वल्प वयस्सादवरु आ तर इवरु बेळग्गे देवस्थानद हत्र अथवा हूव तरुळुवाग गिडदिंद ऊतुळुवाग इवरु बंदु इब्बरु मोटर सैकल्नल्लि बंदु कोळल्लि अंत ಹಾಳೆ ಆಗಲಿ ಚೈನ್ ಆಗಲಿ ಇದನ್ನು ಬಂದು ಹಿಂದುಗಡೆಯಿಂದ ಬಂದು ಕಿತ್ಕೊಂಡು ಹೋಗ್ತಾ ಇದ್ರು. ಇದು 4-5 ಕಡೆ ಆಯ್ತು ಅಟ್ ಎ ಟೈಮ್. ಅವಾಗ ನಮ್ಮ ಎಸ್ ಪಿ ಸಾಹೇಬರು ಒಂದು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಒಂದು ಟೀಮ್ ಮಾಡಿ ನಮ್ಮ DYSP ಸತೀಶ್ ಅವರು ನಮ್ಮ ಗಾಂಧಿಗಂಜ್ ನಿರಾಧಾರ ಮತ್ತು ಅವರ ಸಿಬ್ಬಂದಿಯಾದ ನವೀನ, ಅನಿಲ, ಇರ್ಫಾನ್, ಹರೀಫ್, ಗಂಗಾಧರ್ ಮತ್ತು ಕೋವಿಲ್ ಇವರೆಲ್ಲರೂ ಒಂದು ಟೀಮ್ ಮಾಡಿ ಇದನ್ನು ಯಾವ ಎಷ್ಟೇ ಕಷ್ಟ ಆದರೂ ನಾವು ಪತ್ತೆ ಹಚ್ಚಬೇಕು ಅಂತೇಳಿ ಭಾಳ ಕಷ್ಟಪಟ್ಟು ಅವರು CCTV ಮತ್ತು ಮೊಬೈಲಿಂದ ಟವರ್ ಲೊಕೇಶನ್ ಇದೆಲ್ಲ ತಗೊಂಡು ಇವತ್ತು ಬೆಳಗ್ಗೆ ಒಂದು ಇಬ್ಬರು ಆರೋಪಿಗೆ ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿಕೊಂಡು ನಮ್ಮ 5 ಪ್ರಕರಣಗಳಲ್ಲಿ ಕಳೆದುಕೊಂಡಂತ ಜಪ್ತಿ ಮಾಡಿದ ಚೈನ್ಗಳನ್ನ ಜಪ್ತಿ ಮಾಡಿ ಅದನ್ನ ಮುಂದಿನ ತನಿಖೆಯನ್ನ ಗಿರಾಧರ್ ಅವರ ನೇತೃತ್ವದಲ್ಲಿ ತನಿಖೆ ಕೈಗೊಂಡ. 5 ಲಕ್ಷ 100 ಗ್ರಾಂ ಬಂಗಾರ, 5 ಲಕ್ಷ ರೂಪಾಯಿ ನಗದು ಇದು ಅಂದಾಜು ಕಿಮ್ಮತ್ತು.